ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಮಂಡಿರ ಜಯ ಅಪ್ಪಣ್ಣನವರ ಕೊಡವ ಜಯ ಭಾರತ. ಪ್ರಸ್ತುತಿ ಡಾಕ್ಟರ್ ಹರಿಕೃಷ್ಣ ಭರಣ್ಯ. ಕೊಡವ ನುಡಿಯು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಕೊಡವನಾಡಿನ ಆಡುನುಡಿಯಾಗಿರುವ ಒಂದು ಸ್ವತಂತ್ರ ಭಾಷೆಯಾಗಿದೆ. ಈ ನುಡಿಯಲ್ಲಿ ಸಾಹಿತ್ಯ ರಚನೆಗಳು ಕೆಲವೊಂದು ಪ್ರಕಟಗೊಂಡಿವೆ. ಕೊಡವ ನುಡಿಯಲ್ಲಿ ಸಾಹಿತ್ಯ ರಚಿಸಿದ ಶ್ರೀಮತಿ ಮಂಡಿರ ಜಯ ಅಪ್ಪಣ್ಣನವರು ಒಬ್ಬ ಕವಯಿತ್ರಿಯಾಗಿದ್ದು ಅವರು ಕತೆ, ನಾಟಕ, ಕವನಗಳನ್ನು ಪ್ರಕಟಿಸಿದ್ದಾರೆ. ಅವರು 2011 ಸಮಗ್ರ ಮಹಾಭಾರತವನ್ನು ಷಟ್ಪದಿಗಳಲ್ಲಿ ರಚಿಸಿದ್ದು ಇದೊಂದು ಅದ್ಭುತ ಸಾಧನೆಯಾಗಿದೆ. ಆ ನುಡಿಯಲ್ಲಿ ಮೊದಲ ಮಹಾಕಾವ್ಯವನ್ನು ರಚಿಸಿ ಅವರು ಚರಿತ್ರಾರ್ಹರೆನಿಸಿದ್ದಾರೆ. ಶ್ರೀಮತಿ ಜಯಾ ಅವರು ರಚಿಸಿದ ಜಯಾಭಾರತದಲ್ಲಿ 18 ಪರ್ವಗಳಿದ್ದು 3000 ಹೆಚ್ಚು ಭಾಮಿನಿ ಷಟ್ಪದಿಗಳಿವೆ. ಈ ಷಟ್ಪದಿಯನ್ನು ಅವರು ಇತ್ತಟ ಪ್ರಾಸತ್ರ ವಿವೇಕ ಷಟ್ಪದಿ ಎಂಬುದಾಗಿ ಕರೆದುಕೊಂಡಿದ್ದು ಇಲ್ಲಿನ ಪದ್ಯಗಳಲ್ಲಿ ಮೊದಲ ಮತ್ತು ಅಂತ್ಯಪ್ರಾಸಗಳೆರಡೂ ಮೇಳೈಸಿವೆ. ಈ ಕಾವ್ಯದಲ್ಲಿ ಮಹಾಭಾರತ ಕಥೆಯು ಸಾಧ್ಯಂತವಾಗಿ ನಿರೂಪಿತವಾಗಿದೆ. ಇಲ್ಲಿ ವರ್ಣಿಸಲಾಗಿರುವ ಆಚಾರ ವಿಚಾರ, ಉಡುಪು, ತಿಂಡಿ ತಿನಸು, ಸನ್ನಿವೇಶ, ಪಶು ಪಕ್ಷಿಗಳೆಲ್ಲವೂ ಕೊಡಗಿನದ್ದು. ಇಲ್ಲಿ ಚಿತ್ರಿತನಾಗಿರುವ ಶ್ರೀಕೃಷ್ಣನು ಒಬ್ಬ ಮನುಷ್ಯನೇ. ಗುಣ ವಿಶೇಷತೆಗಳಿಗೆಂದಾಗಿ ದೈವತ್ವಕ್ಕೆ ಏರುತ್ತಾನೆ ಎಂಬಂತೆ, ನಾರಿಯರ ಗೌರವವನ್ನು ಎತ್ತಿ ಹಿಡಿಯುವ ಧೀರ ಎಂಬಂತೆ ಚಿತ್ರಿತಗೊಂಡಿದ್ದಾನೆ. ಮಾತ್ರವಲ್ಲ, ಇತರ ಪಾತ್ರಗಳು ಪುರಾಣಾಂಶಗಳನ್ನು ಬಿಟ್ಟು ಮಾನವ ಮಟ್ಟದಲ್ಲೇ ಬದುಕಿದವರೆಂಬಂತೆ ಅವರನ್ನು ಚಿತ್ರಿಸಿದ್ದಾರೆ. ಕರ್ಣನ ಜನ್ಮ ಪ್ರಸಂಗದಲ್ಲಿ ದುರ್ವಾಸ ಮುನಿ ಹಾಗೂ ಕುಂತಿಯು ಸಮಾಗಮ ಹೊಂದಿ ಜನಿಸಿದ ಮಗುವೇ ಕರ್ಣ. ಆತನನ್ನು ಅತಿರಥನಿಗೆ ದತ್ತು ಕೊಡುವಂತೆ ಚಿತ್ರಿಸಿದ್ದಾರೆ. ಹಾಗೆಯೇ ವಿದುರನ್ನು ಬ್ರಾಹ್ಮಣನ ವೇಷದಿಂದ ಕುಂತಿಗೆ ನಿಯೋಗ ಪುರುಷನಾಗುವುದು ಇತ್ಯಾದಿ ಹೊಸ ವ್ಯಾಖ್ಯಾನಗಳನ್ನು ನೋಡಬಹುದಾಗಿದೆ. ಜೊತೆಗೆ ಅಲ್ಲಲ್ಲಿ ಕೊಡಗಿನ ಸಾಂಸ್ಕೃತಿಕ ವಿಚಾರಗಳನ್ನು ತರುತ್ತಾರೆ. ನಾಡಹಬ್ಬ, ಹುತ್ತರಿ, ಆಚಾರ ವಿಚಾರಗಳು, ಕೊಡವ ಸ್ತ್ರೀ ಪುರುಷರ ವರ್ಣನೆ, ಅವರ ಮದುವೆಯ ವೈಭವ ಇತ್ಯಾದಿಗಳು, ಅವರ ಆರಾಧ್ಯ ದೈವವಾದ ಸಾರ್ತಾವ್ ಅಂದರೆ ಶಾಸ್ತಾರ, ಅಯ್ಯಪ್ಪ ಸ್ವಾಮಿಯು ಹುಟ್ಟಿದ ಕಥೆ, ಪಂದಳದ ಅರಸನಿಗೆ ಸಿಕ್ಕಿದ ಮಗುವು ಮಣಿಕಂಠನಾಗುವುದು, ಕಾವೇರಿ ತೀರ್ಥದ ಕತೆ, ಅಗಸ್ತ್ಯ ಲೋಪಾಮುದ್ರಿಯರ ಕತೆ, ಕೊಡಗುಮಲೆ ಹಾಗೂ ಇನ್ನಿತರ ಕಾರಣಿಕ ವಿಚಾರಗಳಾದಿಯಾಗಿ ಸಮಗ್ರ ಕೊಡಗಿನ ಚಿತ್ರವನ್ನು ಇಲ್ಲಿ ಕಾಣಬಹುದು. ಇದು ಆದ್ಯ ಪರ್ವದಿಂದ ಆರಂಭವಾಗಿ 18 ಸ್ವರ್ಗ ದೇವಗಂಗೆ ಪರ್ವದಲ್ಲಿ ಕೊನೆಗೊಳ್ಳುತ್ತದೆ. ಕೊಡಗಿನ ಮದುವೆ ವರ್ಣನೆ, ಊಟ ತಿಂಡಿ ಪಾನೀಯ ಇತ್ಯಾದಿಗಳು ಖಚಿತ್ತಾಗಿ ಬಂದಿವೆ. ಹೇಡಿ ಉತ್ತರ ಕುಮಾರ, ಭೀಮನ ರೌದ್ರ ರೋಷ, ಕುರುಕ್ಷೇತ್ರ ಯುದ್ಧರಂಗ, ಕರ್ಣಾರ್ಜುನರ ಯುದ್ಧ, ಕರ್ಣನ ಭ್ರಾತೃಪ್ರೇಮ ಮುಂತಾದವು ಉಲ್ಲೇಖನೀಯ ಅಂಶಗಳಾಗಿವೆ. ಕೊಡವ ಭಾರತವಾಗಲಿ, ಪಂಪ ಕುಮಾರವ್ಯಾಸರ ಭಾರತವಾಗಲಿ, ಅರೆಬಾಸೆಯ ಮಹಾಭಾರತವಾಗಲಿ, ಹವಿಗನ್ನಡದ ಧರ್ಮ ವಿಜಯ ಭಾರತವಾಗಲಿ, ಎಲ್ಲ ರಚನೆಗಳಲ್ಲೂ ನಮ್ಮ ಕನ್ನಡ ನಾಡಿನ ವೈವಿಧ್ಯಮಯ ಸಾಂಸ್ಕೃತಿಕ ಪರ್ಯಾವರಣಗಳು ಅನಾವರಣಗೊಂಡಿರುವುದನ್ನು ಖಂಡಿತವಾಗಿ ಗುರುತಿಸಬಹುದು. ಈ ಮೂಲಕ ಮುಂದೆ ಪ್ರಾದೇಶಿಕ ನುಡಿ ವೈವಿಧ್ಯಗಳ ತೌಲನಿಕ ಅಧ್ಯಯನ ನಡೆಸುವವರಿಗೆ ಇವೆಲ್ಲ ಉತ್ತಮ ಅಡಿಪಾಯ ಆಕರಗಳನ್ನು ಒದಗಿಸುತ್ತವೆ. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಮಂಡಿರ ಜಯ ಅಪ್ಪಣ್ಣನವರ ಕೊಡವ ಜಯ ಭಾರತ. ಪ್ರಸ್ತುತಿ ಡಾಕ್ಟರ್ ಹರಿಕೃಷ್ಣ ಭರಣ್ಯ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.